ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ ನೂರು ಕೋಟಿ ಪ್ರಾಜೆಕ್ಟ್ ಭಾವ ಐದು ವರ್ಷ ನಿರಂತರ ಕೆಲಸ ಇರುತ್ತೆ ಮಿನಿಮಮ್ 10% ಲಾಭ ಬರುತ್ತೆ 10 ಕೋಟಿ ಅನಾಯಾಸವಾಗಿ ದುಡಿದು ಬಿಡಬಹುದು ಸರ್ಕಾರದ ಪ್ರಾಜೆಕ್ಟ್ ಭಾವ ಕೆಲಸ ಶುರುವಾಗ್ತಿದ್ದ ಹಾಗೆ ವಸ್ತುಗಳ ಬೆಲೆ ಜಾಸ್ತಿ ಅನ್ನಬಹುದು ಕೂಲಿ ಜಾಸ್ತಿ ಅನ್ನಬಹುದು ಮುಗಿಸೋ ಹೊತ್ತಿಗೆ 150 ಕೋಟಿ ಎಣಿಸಿಬಿಡಬಹುದು ಲೂಟಿಗೆ ಒಳ್ಳೆ ಅವಕಾಶ ನೋಡಿ ಭಾವ ನೀವು ನಮ್ಮ ಸಹಾಯಕ್ಕೆ ನಿಂತರೆ ಈ ಅವಕಾಶ ನಮ್ಮದಾಗುತ್ತೆ ಜೀವಮಾನ ಇಡೀ ಕೂತು ತಿನ್ನುವಷ್ಟು ದುಡಿದು ಬಿಡಬಹುದು ಯಾರು ಪ್ರಪೋಸಲ್ ತಂದಿರೋದು ಶಂಕರ್ ಮೂರ್ತಿ ಅಂತ PWD ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು ಈಗ ಮಿನಿಸ್ಟ್ರಿಗೆ ಸೆಕ್ರೆಟರಿ ಆಗಿದ್ದಾನೆ ನಂಬಿಕಸ್ತನ ಒಪ್ಪಿಕೊಂಡ ಕೆಲಸ ಮಾಡ್ತಾನೆ ಅದರಲ್ಲಿ ಅನುಮಾನ ಇಲ್ಲ ಎಷ್ಟು ಖರ್ಚಾಗತ್ತೆ ತಕ್ಷಣಕ್ಕೆ 20 ಲಕ್ಷ ಕೊಡಿ ಅಂತಾನೆ ಕೆಲಸ ಆಗಿ ಕಾಂಟ್ರಾಕ್ಟ್ ಕೈಗೆ ಸಿಕ್ಕಿ ಸರ್ಕಾರದ ಆರ್ಡರ್ ಬರ್ತಿದ್ದ ಹಾಗೆ ಇನ್ನು 30 ಲಕ್ಷ ಕೊಡಬೇಕು ಎಲ್ಲ ಜವಾಬ್ದಾರಿನೂ ಅವನೇ ತಗೋತಾನೆ ಮಿನಿಸ್ಟ್ರಿಂದ ಹಿಡಿದು ಚಪ್ರಾಸಿವರೆಗೂ ಹಂಚೋದು ಮತ್ತೆ ಯಾರಿಂದನೂ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದು ಅವನ ಜವಾಬ್ದಾರಿ ಅಲ್ಲಿಗೆ 50 ಲಕ್ಷ ಬೇಕಾಗತ್ತೆ ಕೊಟ್ರೆ ಸಹಾಯ ಆಗತ್ತೆ ಅವನು ನಿಮ್ಮನ್ನು ಕೇಳ್ದ ನೀನು ನನ್ನ ಕೇಳ್ತಿದ್ದಿ ನಾನು ಕೊಡ್ತೀನಿ ನೀನು ಅವನಿಗೆ ತಲುಪಿಸ್ತೀಯ ಅದಕ್ಕೇನೂ ರಸೀತಿ ಇಲ್ಲ ಪತ್ರ ಇಲ್ಲ ಆಧಾರವಿಲ್ಲ ಅವನು ಕೈ ಕೊಟ್ರೆ ಹಣ ತಗೊಂಡು ಓಡೋದ್ರೆ ಆಗ ಅದು ನನ್ನ ಜವಾಬ್ದಾರಿ ನಿಮ್ಮ ಹಣ ನಿಮಗೆ ವಾಪಸ್ ಕೊಡ್ತೀನಿ ನಿಮಗೆ ಲಾಸ್ ಆಗೋದಿಲ್ಲ ನೀನೇ ಇನ್ವೆಸ್ಟ್ ಮಾಡ್ಬೋದಲ್ಲ ನನ್ನ ಸಹಕಾರ ಯಾಕೆ ಐವತ್ತು ಲಕ್ಷ ಇಲ್ಲ ಅಂತಲ್ಲ ಇದೆ ಬ್ಯಾಂಕ್ನಲ್ಲಿದೆ FD ರೂಪದಲ್ಲಿದೆ ಅಷ್ಟು ಕ್ಯಾಶ್ ಇಲ್ಲ ಲೆಕ್ಕದಲ್ಲಿಲ್ಲದ ಕಾಸು ಅಷ್ಟಿಲ್ಲ ಕೊಡ್ತಾ ಇರೋದು ಲಂಚ ಭಾವ ಅದಕ್ಕೆ ಅಕೌಂಟೆಡ್ ಹಣ ಯಾಕೆ ಕೊಡ್ಲಿ ನೋಡಿ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ನೀವು ಹಣದ ಹೊಳೆನೇ ಹರಿತಾ ಇರತ್ತೆ ಲಂಚದ ಹಣ ಮನೇಲಿ ಇಟ್ಕೊಂಡ್ರೆ ರಿಸ್ಕು ಕಳ್ಳತನ ಆಗ್ಬಿಡ್ಬೋದು ಸರ್ಕಾರದ ರೈಡ್ ಆಗ್ಬಿಡ್ಬೋದು ಕೊಟ್ಟಿರಿ ಖಂಡಿತ ವಾಪಸ್ ಬರುತ್ತೆ ದಿಂಬಿನಡಿ ಇಟ್ಕೊಂಡು ನಿದ್ದೆ ಇಲ್ಲದೆ ನರಳೋ ಬದಲು ಕೊಟ್ಟು ನಿರಾಳವಾಗಿ ಮಲಗಿ ಭಾವ ಚೆನ್ನಾಗಿ ಮಾತಾಡ್ತೀಯ ಕೊಡ್ತೀರಾ ವೆಂಕಟೇಶ ಲಕ್ಕಿ ಫೆಲೋ ಅವನು ಅಷ್ಟು ಶಾರ್ಪ್ ಇಲ್ಲ ನೀನು ಬುದ್ಧಿವಂತೆ ವ್ಯವಹಾರ ನಿಪುಣೆ ನಿನ್ನನ್ನು ಮದುವೆ ಆಗಿ ಅವನು ಉದ್ಧಾರ ಆದ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು ಕೊಡ್ತೀರಾ ರಾತ್ರಿ 8:30 ಆಗ್ತಿದ್ದ ಹಾಗೆ ನನಗೆ ಕೈ ನಡುಗುತ್ತೆ ನಾಲ್ಗೆ ದ್ರವ ಆರುತ್ತೆ ದಾಹ ಕೆಟ್ಟ ದಾಹ ತಣ್ಣಗಿರೋ ಗ್ಲಾಸನ್ನ ಕೈಯಲ್ಲಿ ಹಿಡಿದು ಬಿಡಬೇಕು ಐ ಟು ಡೋಂಟ್ ಮೈಂಡ್ ಅ ವೈನ್ ನನಗೂ ಒಂದು ವೈನ್ ಕೊಡಿ
ಭಾವ ಕೊಡ್ತೀರಾ? ಐವತ್ತು ಲಕ್ಷದ ಸಮಸ್ಯೆ ಇಲ್ಲ, ಕೊಟ್ಟಿರ್ತೀನಿ, ಆದಾಗ ವಾಪಸ್ ಕೊಡು. ಬದಲಿಗೆ ನನ್ನದೊಂದು ಕೆಲಸ ಮಾಡ್ಕೊಡ್ತೀಯ? ಮಾನಸ ಊರಿಗೆ ಹೋಗಿದ್ದಾಳೆ, ಅವಳಿಗೆ ಹಣದ ಸಮಸ್ಯೆ. ಸ್ಮೃತಿ ಅಪ್ಪನ ತಲೆ ಕೆಡಿಸಿದಾಳೆ, ಊರ ಆಸ್ತಿ ಮಾರಿ ಮಾನಸಳ ಸಮಸ್ಯೆಗೆ ಹಣ ಹೊಂದಿಸೋ ಹುನ್ನಾರ ನಡೆದಿದೆ. ಊರಿಗೆ ಹೋಗಿ ಬರ್ತೀಯಾ? ಹೋಗಿ ಹೋಗಿ. ಏನ್ ಮಾಡ್ಬೇಕು, ಪಾಲು ಕೇಳ್ಬೇಕಾ? ನಿಮ್ಮ ಪಾಲು ಕೇಳಿ ತರಬೇಕಾ? ಆಗತ್ತಾ? ನನಗೇನು ಸಂಕೋಚವಿಲ್ಲ, ಕೇಳ್ತೀನಿ. ಇಲ್ಲ ಬೇಡ, ಅದು ಅಪ್ಪನ ಸ್ವಯಾರ್ಜಿತ ಆಸ್ತಿ. ರಕ್ತ ಬೆವರು ಹರಿಸಿ ವೃದ್ಧಿಸಿದ್ದಾರೆ. ಪಾಲು ಕೇಳಿದ್ರೆ ಕ್ರೌರ್ಯವಾಗುತ್ತೆ. ಮತ್ತೆ ಅಪ್ಪ ಅಮ್ಮನ ತಲೆಯಲ್ಲಿ ಒಂದು ವಿಷಯ ತುಂಬು. ಮಾರೋದಕ್ಕೆ ಮೊದಲು ಅವರು ನನ್ನನ್ನು ಒಂದು ಮಾತು ಕೇಳಬೇಕು. ನಾನು ಈ ಮನೆಗೆ ಹಿರಿ ಮಗ, ನನ್ನನ್ನು ಕೇಳಬೇಕು. ಆಗುತ್ತಾ? ಇದು ನನ್ನ ಅಸ್ತಿತ್ವದ ಪ್ರಶ್ನೆ. ಆಗುತ್ತಾ? ಶೋರ್. 20 ಲಕ್ಷ 2 ದಿನಗಳಲ್ಲಿ ಕಳಿಸ್ಕೊಡ್ತೀನಿ, ಮಿಕ್ಕ 30 ಯಾವಾಗ ಬೇಕೋ ಕೇಳು, ಕಳಿಸ್ತೀನಿ. ಯಾವಾಗ ಹೋಗ್ತೀಯ ಅವ್ರಿಗೆ? ನನ್ನ ಕೆಲಸ ತಕ್ಷಣಕ್ಕೆ ಆಗಬೇಕು, ನಿಧಾನ ಮಾಡಬೇಡ. ಈಗ ಆಸ್ತಿಗೆ 2 ಕೋಟಿ ರೂಪಾಯಿ ಬರುತ್ತೆ, ಮಾರ್ಕೆಟ್ ರೇಟ್ ಅಷ್ಟಿದೆ. ಎಷ್ಟಕ್ಕೆ ರಿಜಿಸ್ಟರ್ ಮಾಡ್ತೀರಿ? ಎಷ್ಟಕ್ಕೇನು ಅಷ್ಟಕ್ಕೆ? ಐ ಡೋಂಟ್ ಹ್ಯಾವ್ ಎನಿ ಬ್ಲ್ಯಾಕ್ ಮನಿ. ನನ್ನಲ್ಲಿರೋ ಪೂರ್ತಿ ಹಣ ಬ್ಯಾಂಕ್ ಅಕೌಂಟಲ್ಲೇ ಇದೆ. ಇಬ್ರು ಪ್ರಾಮಾಣಿಕರು, ಸುಳ್ಳು ಬೇಡ, ಮೋಸ ಬೇಡ, ಕಳ್ಳತನ ಬೇಡ ಅಂತೀರಿ, ಮತ್ತೆ ವಕೀಲನಿಗೇನು ಕೆಲಸ ಇಲ್ಲಿ? ನೀನು ಒಳ್ಳೆ, ಎಲ್ಲ ವಕೀಲರು ಆಗಿರಲ್ಲ ಅಯ್ಯ. ನೋ ನೋ, ದೇರ್ ಆರ್ ಲಾಟ್ಸ್ ಆಫ್ ಡೀಸೆಂಟ್ ಗೈಸ್. ಅದು ಸರಿನೇ, ಎಲ್ಲ ವಕೀಲರು ಆಗಿರಲ್ಲ. ಆದರೂ ಜನ ವಕೀಲರನ್ನ ಹುಡುಕೋದು ಮೋಸ ಮಾಡೋ ನಿರ್ಧಾರ ತಗೊಂಡ ಮೇಲೆ ಅಲ್ವಾ? ಮೋಸ ಮಾಡಿ ಲಾಭ ಪಡಿಬೇಕು, ಆದ್ರೆ ಸಿಗಾಕಬಾರದು, ಅದಕ್ಕೆ ವಕೀಲ. ಈಗ 20 ಎಕರೆ ಇದೆ, ಏನಿದೆ ಬೆಲೆ? 2 ಕೋಟಿ ಸಿಗುತ್ತೆ. 2 ಕೋಟಿ? ಸರಿ, ಅಷ್ಟು ಹಣ ಕೊಡಕ್ ನಾನು ಸಿದ್ಧ. ಮುಗ್ದ ಹೋಯ್ತಾ ವ್ಯವಹಾರ? ಏನಿದೆ ಚರ್ಚೆಗೆ? ಹೌದು, ಏನಿದೆ ಚರ್ಚೆ? ದೇರ್ ಇಸ್ ನಥಿಂಗ್ ಫರ್ದರ್ ಟು ಡಿಸ್ಕಸ್. ಒಂದು ಅಗ್ರಿಮೆಂಟ್ ರೆಡಿ ಮಾಡಿ, 10 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ಅಷ್ಟೇನಾ?
ಅಷ್ಟೇ ಅವ್ರು ಮುಗೀತು ಅಂತಾರೆ, ನೀನ್ ಅಷ್ಟೇನಾ ಅಂತ್ಯ? ಅಷ್ಟೇ, ಕೆಟ್ಟ ವೃತ್ತಿಲಿದ್ದಾನೆ, ಒಳ್ಳೆಯವ್ರ ಸವಾಸ ಕಮ್ಮಿ, ಒದ್ದಾಡ್ತಾನೆ. ಅದೇ ಸುಳ್ಳರು ಕಳ್ಳರು ಮೋಸಗಾರ ಮಧ್ಯೆ ಕೂಡಿಸಿ ಅಟ್ಟಹಾಸದಲ್ಲಿ ಮೆರೆದು ಬಿಡ್ತಾನೆ. ಹೇಳಿ ಊಟಕ್ಕೆ, ನೀನು ಬಾ, ಊಟ ಮಾಡ್ಕೊಂಡು ಹೋಗ್ತೀಯಂತೆ, ಬನ್ನಿ. ಈಗ ಆಸ್ತಿಗೆ 2 ಕೋಟಿ ರೂಪಾಯಿ ಬರುತ್ತೆ, ಮಾರ್ಕೆಟ್ ರೇಟ್ ಅಷ್ಟಿದೆ. ಎಷ್ಟಕ್ಕೆ ರಿಜಿಸ್ಟರ್ ಮಾಡ್ತೀರಿ? ಎಷ್ಟಕ್ಕೇನು ಅಷ್ಟಕ್ಕೆ? ಐ ಡೋಂಟ್ ಹ್ಯಾವ್ ಎನಿ ಬ್ಲ್ಯಾಕ್ ಮನಿ. ನನ್ನಲ್ಲಿರೋ ಪೂರ್ತಿ ಹಣ ಬ್ಯಾಂಕ್ ಅಕೌಂಟಲ್ಲೇ ಇದೆ. ಆದರೆ ರಿಜಿಸ್ಟ್ರೇಷನ್ಗೆ ನೋಟಿಫೈಡ್ ರೇಟು ಎಕರೆಗೆ 1 ಲಕ್ಷ ರೂಪಾಯಿ ಅಷ್ಟೇ. 20 ಲಕ್ಷ ರೂಪಾಯಿ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಸಾಕು. ಅಂದರೆ ಪತ್ರದಲ್ಲಿ 20 ಲಕ್ಷ ರೂಪಾಯಿ ತೋರಿಸಿದ್ರೆ ಸಾಕು, ಬೇಕಿದ್ದು ಕ್ಯಾಶಲ್ಲಿ ಕೊಡಿ. ಅಂದರೆ ಪತ್ರದಲ್ಲಿ 20 ಲಕ್ಷ ತೋರಿಸಿದ್ರೆ ಸಾಕು ಅಂತನಾ? ಹಾ, ಸ್ಟ್ಯಾಂಪ್ ಡ್ಯೂಟಿ ಉಳಿಯುತ್ತೆ. ಮಿಕ್ಕ 1 ಕೋಟಿ 80 ಲಕ್ಷ ತಗೊಳ್ಳೋದು ಹೇಗೆ? ಕ್ಯಾಶಲ್ಲಿ ತಗೊಳ್ಳಿ. ಅವ್ರ ಹತ್ರ ಇಲ್ವಲ್ಲಯ್ಯ? ಅದಕ್ಕೆ ಜನ ಇದ್ದಾರೆ, ಮಾಡಿಕೊಡ್ತಾರೆ. ವೈಟ್ ಮನಿನ ಬ್ಲ್ಯಾಕ್ ಮಾಡಿ ಕೊಡ್ತಾರೆ. ಇಲ್ಲ, ಬೇಡ. ಪೂರ್ತ 2 ಕೋಟಿ ಪತ್ರದಲ್ಲೇ ಬರಲಿ. ಮುಕುಂದನಿಗೆ ಹಣದ ಅವಶ್ಯಕತೆ ಇದೆ, ಅವನಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕದನ್ನು ಹಂಚ್ತೀನಿ. ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಖರ್ಚು ಜಾಸ್ತಿ ಆಗುತ್ತೆ. ಅವರಿಗೆ ಜಾಸ್ತಿ ಅನಿಸಿದ್ರೆ ನಾನು ಕೊಡ್ತೀನಿ. ಇಷ್ಟು ದಿನ ಪ್ರಾಮಾಣಿಕವಾಗಿ ಬದುಕಿದ್ದೀನಿ, ಈಗ ಬಿಡೋದು ಕಷ್ಟ ಆಗುತ್ತೆ. ಇಲ್ಲ, ಸ್ಟ್ಯಾಂಪ್ ಡ್ಯೂಟಿ ಏನಿದೆ ಅದು ನಾನು ಕೊಡಬೇಕು, ಕೊಡ್ತೀನಿ. ಅದರ ಸಮಸ್ಯೆ ಇಲ್ಲ, ಪೂರ್ತಿ 2 ಕೋಟಿ ಪತ್ರದಲ್ಲೇ ಇರಲಿ. ಕಷ್ಟ ಏನು, ಇಷ್ಟು ಪ್ರಾಮಾಣಿಕತೆ ಒಳ್ಳೆತನ, ಕಷ್ಟ. ಪ್ರಪಂಚಕ್ಕೆ ಕಷ್ಟ ಅಂದೆ, ಆ ಭಗವಂತನಿಗೆ ಮರುವು. ನಿಮ್ಮಂಥವ್ರು ಉಳಿಸ್ಬಾರ್ದಿತ್ತು, ಇಷ್ಟೊತ್ತಿಗೆ ಕರ್ಕೊಂಡ್ಬಿಡ್ಬೇಕಾಗಿತ್ತು. ಸುಮ್ಮನೆ ಸ್ಟ್ಯಾಂಪ್ ಡ್ಯೂಟಿ ವೇಸ್ಟು. ಅಲ್ಲಯ್ಯ, ಕೊಡಕ್ಕೆ ಅವರಿದ್ದಾರೆ, ತೊಗೊಳಕ್ಕೆ ನಾನಿದ್ದೀನಿ, ನಿನಗೇನು ಸಮಸ್ಯೆ? ಇಷ್ಟು ಪ್ರಾಮಾಣಿಕತೆ ಅಭ್ಯಾಸವಾಗ್ಬಿಟ್ರೆ ಮುಂದೆ ನನ್ನ ಬದುಕು ಹೇಗೆ? ಅದ್ಯಾರೋ ಜರ್ಮನಿಲಿ ಇದ್ರಂತೆ ಗಂಡ ಹೆಂಡತಿ, ದೊಂಡಿಯಾಗಿ ದುಡ್ಡಿದೆ, ಮಕ್ಕಳೆಲ್ಲ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಇವ್ರಿಗೆ ಇಲ್ಲಿ ಜಮೀನ್ ಮಾಡಿ ಹಳ್ಳಿಲಿ ಬದುಕೋ ಚಪ್ಪಳ ನೋಡೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ಅಯ್ಯ? ಬಂದು ನಮ್ ಜಮೀನ್ ನೋಡ್ಕೊಂಡು ಹೋದ್ರು ಕಣೆ, ಮಾತುಕತೆ ಎಲ್ಲ ನಾನೇ ಅವಸರ ಮಾಡಿ ಮುಗಿಸ್ದೆ. ಚೆನ್ನಾಗಿತ್ತಮ್ಮ. ಹೇಗಿದ್ದಾಳ ಹೆಂಡತಿ? ಚೆನ್ನಾಗಿದ್ದಾಳಮ್ಮ. ಮದುವೆ ಆಗಿ 2 ವರ್ಷ ಆಯ್ತಲ್ವಾ, ಹುಳ ಉಪ್ಟ ಏನಿಲ್ವಾ? ಇನ್ನೂ ಇಲ್ಲಮ್ಮ. ಬೇಗ ಮಾಡ್ಕೊಳ್ಳೋ, ಸದ್ಯಕ್ಕೆ ಬೇಡ ಅಂತ ಮುಂದಕ್ಕೆ ಹಾಕೋದು, ಆಮೇಲೆ ಆಗಲಿಲ್ಲ ಅಂತ ಕೊರ್ಗೋದು. ಬರ್ತೀನಮ್ಮ. ಇಲ್ಲಿ ಕೇಳು, ಆಯ್ತಾ ಅಗ್ರಿಮೆಂಟು? ಅಡ್ವಾನ್ಸ್ ಕೊಟ್ರ? 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ರಮ್ಮ. ಏನು ಸಮಸ್ಯೆ ಇಲ್ಲ ಅಲ್ವಾ? ಏನಿದೆ ಸಮಸ್ಯೆ? ಏನಿಲ್ಲಮ್ಮ. ನೀನೇ ಮುಂದೆ ನಿಂತು ಎಲ್ಲ ಸಾಂಗವಾಗಿ ನಡ್ಸ್ಕೊಡ್ಬೇಕು. ಆಯ್ತಮ್ಮ. ಇನ್ನೊಂದು ಮಾತು, ಈಗ ಆಸ್ತಿ ಮಾರ್ತಿದ್ದೀವಿ ಅಂತ ಎಲ್ಲ ಮಕ್ಳಿಗೂ ಹೇಳಬೇಕಾ? ಅವ್ರು ಗೊತ್ತಿಲ್ವಾ? ಗೊತ್ತಿಲ್ಲದೆ ಏನು, ಈಗ ಮುಕುಂದಂಗೆ ಗೊತ್ತಾಗಿರುತ್ತೆ, ಅವನಿಂದ ಮಿಕ್ಕವ್ರಿಗೆ. ಅವ್ರುಗಳು ಒಪ್ಪಿಗೆ ಬೇಕಾ, ಅವ್ರುಗಳು ಸಹಿ ಬೇಕಾ, ಅದು ನನ್ನ ಪ್ರಶ್ನೆ. ಯಾಕೆ ಮಕ್ಕಳು ಒಪ್ಪಲ್ವಾ, ಸಹಿ ಹಾಕೋಲ್ಲ ಅಂತಾರ? ಒಪ್ಪಲ್ಲ ಅಂತಲ್ಲ, ಹೇಳಿದ್ರೆ ಸಹಿ ಹಾಕ್ತಾರೆ, ಒಳ್ಳೆ ಮಕ್ಕಳು.
ಆದ್ರೂ ಗಂಡು ಮಕ್ಕಳು, ಅವ್ರಿಗೂ ಮದ್ವೆಗಳಾಗಿವೆ. ಅವ್ರನ್ನ ಕೇಳಿದ್ರೆ ಅವು ಹೆಂಡತಿರ್ನ ಕೇಳ್ತವೆ. ಸೊಸೆಂದ್ರು ಒಳ್ಳೆಯವ್ರೆ, ಅವನ್ ಕೇಳಿದ್ರೆ ಬೇಡ ಅನ್ನಲ್ಲ, ಆದ್ರೂ ಅವು ಅವ್ರ ಅಪ್ಪ ಅಮ್ಮ ಅಣ್ಣಂದ್ರನ್ ಕೇಳ್ತವೆ. ನಿಧಾನವಾಗಿ ಇಡೀ ಊರ್ ತಲೆ ಹಾಕತ್ತೆ, ಆಗ ನಿರ್ಧಾರಗಳು ತಡ ಆಗ್ಬಹುದೇನೋ ಅಂತ. ನೀವ್ ಹೇಳೋದು ಸರಿನೇ, ಕೆಟ್ಟ ಮಕ್ಕಳು ಹೀಗೆ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳ್ಬಹುದು, ಆದ್ರೆ ಒಳ್ಳೆ ಮಕ್ಕಳು ಕಷ್ಟ. ಈಗೇನು ಕಾನೂನಲ್ಲಿ ಮಕ್ಕಳು ಸಹಿ ಬೇಕಾ? ಇಲ್ಲ, ಬೇಡ. ಇದು ಯಜಮಾನರ ಸ್ವಯಾರ್ಜಿತ ಆಸ್ತಿ, ಅವ್ರಿಗೆ ಹೇಗೆ ಬೇಕೋ ಹಾಗೆ ವಿಲೇವಾರಿ ಮಾಡಬಹುದು, ಸಮಸ್ಯೆ ಇಲ್ಲ. ಇದನ್ನ ಅವ್ರ ಕಿವಿಗೆ ಹಾಕೋಗು. ಆಯ್ತಮ್ಮ. ದುಡ್ಡು ಕಾಸು ಬೇಕಾದ್ರೆ ಕೇಳೋ, ಸಂಕೋಚ ಬೇಡ. ಇಲ್ಲಮ್ಮ ಬೇಡ. ನೀನು ವಕೀಲ, ಇಷ್ಟು ಒಳ್ಳೆಯವನಿದ್ಯಾ, ಆದ್ರೂ ಪ್ರಪಂಚದಲ್ಲಿ ಯಾಕೋ ಇಷ್ಟೊಂದು ಅನ್ಯಾಯ. ಕಾಸು ಬರುತ್ತೆ ಅಂತ ಕೆಟ್ಟವ್ರನ್ನ ಉಳಿಸ್ಬಿಡ್ತಾರಮ್ಮ, ಅದೇ ಇಷ್ಟು ಅನ್ಯಾಯ. ಬರ್ತೀನಮ್ಮ. ಹಲೋ. ಹೂ ಎತ್ತದಾಗ ಆಗೋಯ್ತು ಕಣೆ ಕೆಲ್ಸ. ಅದ್ಯಾರೋ ಜರ್ಮನಿಲಿ ಇದ್ರಂತೆ ಗಂಡ ಹೆಂಡತಿ, ದೊಂಡಿಯಾಗಿ ದುಡ್ಡಿದೆ, ಮಕ್ಕಳೆಲ್ಲ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಇವ್ರಿಗೆ ಇಲ್ಲಿ ಜಮೀನ್ ಮಾಡಿ ಹಳ್ಳಿಲಿ ಬದುಕೋ ಚಪ್ಪಳ ನೋಡೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ? ಅಯ್ಯ, ಬಂದು ನಮ್ ಜಮೀನ್ ನೋಡ್ಕೊಂಡು ಹೋದ್ರು ಕಣೆ, ಮಾತುಕತೆ ಎಲ್ಲ ನಾನೇ ಅವಸರ ಮಾಡಿ ಮುಗಿಸ್ದೆ. ಅವರು ಫಾರಿನ್ ಇಂದ ಬಂದಿದ್ದಾರೆ ಕಣೆ, ಇಲ್ಲಿ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ, ಜಮೀನು ಜಮೀನು ಅಂತ ಕುಣಿತಿದ್ರು. ಏನು ಸಂಭ್ರಮ ಅಂತ್ಯ, ಎಲೆ ಹಸರಾಗಿದೆ, ಚಿಗುರು ಕೆಂಪಾಗಿದೆ, ಹೂವು ಕಾಯಿ ಹಣ್ಣು ಅಂತ ಹಿಗ್ಗುತ್ತಿದ್ರು. ಅವ್ರಿಗೆ ಇಲ್ಲಿ ಸಮಸ್ಯೆ ಗೊತ್ತಿಲ್ಲ, ಬೆಳಗಾಗಿದ್ರೆ ಕೆಲ್ಸಕ್ಕೆ ಆಳಿಲ್ಲ, ಎಲ್ಲಿವರೆಗೂ ಅಂತ್ಯ, ಮನೆಯವರೆಗೂ ಹೋಗಿ ಪುಸ್ಲೈಸ್ ಕರ್ಕೊಂಡ್ ಬರ್ಬೇಕು. ಕೈಯಲ್ಲಿ ಕಾಸಿಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟರು, ದಿನದಲ್ಲಿ 4 ಗಂಟೆ ಕೆಲಸ ಮಾಡ್ತಿರ್ಲಿಲ್ವೇ, ಅರ್ಧ ಗಂಟೆಗೊಂದ್ಸತಿ ಬೀಡಿ, ಸಂಜೆ ಆಗಕ್ಕಿಲ್ಲ, ಹೆಂಡ ಸಾಕಾಗಿ ಹೋಗಿತ್ತು. ವಕೀಲರು ಬಂದಿದ್ರು, ಕೂತು ಬೆಲೆ ಮಾತಾಡಿ ಅಡ್ವಾನ್ಸ್ ಚೆಕ್ ತಗೊಂಡು ಕಳ್ಸಿದ್ವಿ. ಮುಗೀತಪ್ಪ ಈ ಕಾರ್ಪಣ್ಯ. ಅಡ್ವಾನ್ಸ್ ತಗೊಂಡಾಯ್ತಾ? 10 ಲಕ್ಷ ತಗೊಂಡಿದ್ದು ಆಯ್ತು, ಅಗ್ರಿಮೆಂಟ್ ಸೈನ್ ಮಾಡಿದ್ದು ಆಯ್ತು, ಮುಕುಂದನ್ ಅಕೌಂಟ್ಗೆ ಹಣ ಕಳ್ಸಿದ್ದು ಆಯ್ತು. ಅಣ್ಣ ಒಪ್ಪದ್ನ? ಯಾರು? ಶ್ರೀನಿವಾಸ. ಅವನೇನ್ ತಿಮ್ಮಣ್ಣ ಒಪ್ಪದು, ಆಸ್ತಿ ಇವ್ರ ಸ್ವಯಾರ್ಜಿತ, ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾಕೆ ಸುಮ್ಮನಾದೆ? ಏನಾಗ್ತಿದೆ ಅಲ್ಲಿ? ಸುಮ್ನಿದ್ದು ಕೊಲ್ಬೇಡ್ವೆ, ಏನ್ ಹೇಳೋ? ಅಣ್ಣ ಬಂದಿದ್ದ, ಅವನಿಗೆ ನೀವು ಆಸ್ತಿ ಮಾರ್ತೀರಿ ಅನ್ನೋದು ಗೊತ್ತಾಗಿದೆ. ಸಾಕು, ಅವನಿಗೆ ಹೇಳು, ನಮಗೂ ಸಾಕಾಗಿದೆ, ಇಲ್ಲಿರೋ ಆಸ್ತಿ ಮಾರಿ ಎಲ್ರಿಗೂ ಹಂಚಿ ಅವನ ಮನೆ ಸೇರ್ತೀವಿ ಅಂತ. ಅವನ್ ಈ ವಿಷಯದಲ್ಲಿ ತಲೆ ಹಾಕೋದ್ ಬೇಡ. ಇಲ್ಲಿ ಸೋತು ಸುಣ್ಣ ಆಗಿದ್ದೀವಿ, ಸಾಯ್ತಾ ಇದ್ದೀವಿ. ಅವನಿಗೇನು ಹೇಳು, ಸುವಿ 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 ಅಂತ ಗುನುಗ್ತಾ ಇರ್ತಾನೆ. ಇಲ್ವೇ, ಇನ್ನಿಲ್ಲಿರಲ್ವೇ, ಇಟ್ಟೆ. ಸರೇ ಮರೇ ಮಬ ಮ ಬನಿ ಬನಿ ಸರೇ, ನಿಜ ನಿರೇ ಸರೇ ನಿಜ ನಿಭ ಮ ಬನಿ ಸ ನಿ ಬನಿ ಸರೇ ಸರೇ ಸ ನಿಜ ನಿರೇ ಸರೇ ಸರೇ ಮರೇ ಸ ಮರೇ ಸ ನಿಜ ನಿರೇ ಸರೇ ನಿಜ ನಿಭ ಮ ಬನಿ ಸರೇ ರೇ ಸರೇ ನಿ ನಿಜ ಭವನಿ ಮಮ ಬರೇ ಮ ಬನಿ ಸರೇ ಸರ ನಿಜ ಪನಿ ಮಪ ರೇ ಮಪ ನಿ ನಿ ಬಮ ಪ ಪಮ ರೇ ಜ ನಿ ರೇ ರೇ ಮ ರೇ ಜ ನಿ ರೇ ಜ ಪ ಬ ರೇ ಜ ಪ ನಿ ಪ ಜ ನಿ ಜ ನಿ ರೇ ಜ ರೇ ನಿ ಜ ಸ ರೇ ಮ ರೇ ಸ ಮ ರೇ ಜ. ಇದೆಲ್ಲ ನಾನು ಅವನಿಗೆ ಹೇಳಕ್ಕಾಗಲ್ವೇ? ನೀನು ಹೇಳು ಆಯ್ತಾ?
ಅವನು ಬಂದು ಕೂತ್ರೆ ಮಾತೆ ಹೊರಡಲ್ವೇ, ಅಳು ಬಂದ್ಬಿಡುತ್ತೆ. ಗೊತ್ತಾ ನಿನಗೆ, ಹುಟ್ಟಿದ ವಾರಕ್ಕೆ ಅವನಿಗೆ ಅಮ್ಮ ಬಂದ್ಬಿಟ್ಟಿತ್ತು ಕಣೆ. ಏಳು ದಿನದ ಕೂಸು, ಮೈ ತುಂಬ ಬೊಕ್ಕೆ, ನಿಗಿ ನಿಗಿ ಜ್ವರ. ಹತ್ತು ದಿನ ತೊಡೆ ಮೇಲೆ ಹಾಕೊಂಡು ಕೂತಿದ್ದೆ, ಹತ್ತಿನ ಹಾಲಲ್ಲದ್ದಿ ತೊಟ್ಟೆ ತೊಟ್ಟೆ ಬಾಯಿಗೆ ಹಿಂಡೋದು. ಕೋಣೆ ತುಂಬ ಬೇವಿನ ಸೊಪ್ಪೆ, ಇವನ್ ತಂಪಾಗಿರ್ಲಿ ಅಂತ. ಹತ್ತು ದಿನ ನಾನಲ್ಲಾಡಿಲ್ವೇ. ಆವತ್ ಹಿಡಿದ ಸೊಂಟ ಇವತ್ತವರೆಗೂ ಬಿಟ್ಟಿಲ್ಲ ನೋವು ನನಗೆ. ಸಾನೆ ದನಿ ಸಾರೆ ಸಾನೆ ದ ಪದ ಮ ಪ ಗ ಮ ರೇ ಗ ಮ ದ ಪ ಪದ ಮ ಮ ಪ ಗ ಗ ಮ ರೇ ಗ ಮ ಪ ಮ ಗ ರೇ ಗ ಮ ರೇ ನೀ ದ ಸಾರೆ ಗ ಗ ಗ ಮ ಮ ಪ ಪ ದ ದ ನೀ ನೀ ದ ದ ಸಾ ರೇ.